ಐ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗರ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಇನ್ಸ್ಟೆಂಟ್ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಡಲೆ ಹಿಟ್ಟು ಒಂದು ಕಪ್ಪು ಮಾಮೂಲಿ ಬಜ್ಜಿ ಪೌಂಡಾಗಿ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು ಒಂದು ಕಪ್ಪು ನಂತರದಲ್ಲಿ ಅಕ್ಕಿ ಹಿಟ್ಟು ಒಂದು ಕಪ್ಪು ಖಾರದ ಪುಡಿ ಒಂದು ಸ್ಪೂನಷ್ಟು ನೀವು ಖಾರ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಖಾರನ ಅಡ್ಜಸ್ಟ್ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಅನಂತರದಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳೆನ ತೊಗೊಂಡಿದ್ದೀನಿ ಈಗ ಮೊದಲು ಎಲ್ಲನೂ ಡ್ರೈ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸ್ ಮಾಡೋಣ ಸೊ ದಟ್ ಎಲ್ಲ ಕಡೆ ಈಕ್ವಲ್ ಆಗಿ ಉಪ್ಪು ಎಲ್ಲನೂ ಸ್ಪ್ರೆಡ್ ಆಗುತ್ತೆ ಈ ಟೈಮಲ್ಲಿ ನೀವು ಚೆಕ್ ಮಾಡ್ಬೋದು ನಿಮಗೆ ಉಪ್ಪು ಅಥವಾ ಖಾರ ಬೇಕು ಅನ್ನೋದು ಅನಿಸಿದರೆ ಈಗ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬಹುದು ಈಗ ಕಾದಿರುವಂತಹ ಎಣ್ಣೆನ ಎರಡು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಬಿಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಹಗುರ ಆಗುತ್ತೆ ಅನ್ನೋದಕ್ಕೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊಡೋದ್ರಿಂದ ಹಗುರ ಆಗುತ್ತೆ ಜೊತೆಗೆ ತಿನ್ಬೇಕಾದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೆ ಕಾದಿರ ಎಣ್ಣೆ ಹಾಕ್ಕೊಳ್ಳೋದು ಇಲ್ಲ ನೀವು ಬೆಣ್ಣೆ ಹಾಕ್ತೀನಿ ಅನ್ನೋರು ಬೆಣ್ಣೆನೂ ಸಹ ಇಲ್ಲಿ ಯೂಸ್ ಮಾಡ್ಕೋಬೋದು ಆನಂತರದಲ್ಲಿ ಬಿಸಿ ನೀರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಣ್ಣೆ ನೀರು ಬಿಸಿ ಇರೋದ್ರಿಂದ ಮೊದಲಿಗೆ ಸ್ಪೂನಲ್ಲಿ ಕಲಸ್ಕೊಂಡು ಆ ನಂತರದಲ್ಲಿ ಕೈನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಕೈ ಸುಡುವಂತಹ ಚಾನ್ಸಸ್ ಇರುತ್ತೆ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಬಿಡಬೇಕಾದ್ರೆ ನಿಮಗೆ ಪೀಸ್ ಪೀಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ತುಂಬ ನೀರಾದರೆ ಅಂತಹ ಸ್ಟ್ರಕ್ಚರ್ ಬರೋದಿಲ್ಲ ಚಕ್ಲಿಗೆ ಮೇಯ್ನಾಗಿ ಮುಳ್ಳು ಬೇಕು ಹಾಗಾಗಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ಸೊ ಈಗ ನೋಡಿ ಇದು ಇನ್ನೂ ಸ್ವಲ್ಪ ಗಟ್ಟಿ ಅನಿಸುತ್ತೆ ಹಾಗಾಗಿ ನಾನು ಮಧ್ಯೆ ಮಧ್ಯೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಸೈಡಲ್ಲಿಡೋಣ ಅಷ್ಟರಲ್ಲಿ ನಾವು ಚಕ್ಲಿ ಒಳಗೆ ಎಣ್ಣೆನ ಹಾಕಿ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಐದು ನಿಮಿಷ ಆಗೋಗುತ್ತೆ ಜೊತೆಗೆ ಎಣ್ಣೆನ ಕಾಯೋದಕ್ಕೆ ಇಡೋಣ ಅಷ್ಟೇ ತುಂಬ ಹೊತ್ತೇನೋ ನಾವು ಅದನ್ನು ನೆನೆಸ್ಬೇಕು ಅಂತ ಇಲ್ಲ ಈಗ ಉಳ್ಳೇನ ಸಿಲಿಂಡ್ರ್ ಶೇಪಲ್ಲಿ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಚಕ್ಲಿನ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮೊದಲು ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ದೊಡ್ಡದಾಗೆ ಮಾಡಬೇಕು ಅಂತ ಏನೂ ಇಲ್ಲ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಅನಂತರದಲ್ಲಿ ಸಹ ನಾವು ಅದನ್ನು ದೊಡ್ಡದು ಮಾಡ್ಕೋಬಹುದು ನಾನು ದೊಡ್ಡದು ಆ್ಯಕ್ಚುಲಿ ಮಾಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಚಿಕ್ಕದನ್ನು ಮಾಡ್ಕೊಂಡಿರೋಂಥದ್ದು ಇಲ್ಲಿ ತೋರಿಸಿರೋದು ಚಿಕ್ಕದು ಬಟ್ ಲಾಸ್ಟಲ್ಲಿ ನಾನು ತುಂಬ ದೊಡ್ಡ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಚಿಕ್ಕ ಮಕ್ಕಳು ಏನಾರು ಇದ್ದಾಗ ಈ ಥರದ್ದನ್ನು ಇಷ್ಟಪಡ್ತಾರೆ ಅಂದರೆ ಚಿಕ್ಕ ಚಿಕ್ಕದನ್ನು ಅವ್ರಿಗೆ ಮಾಡಿಕೊಡಿ ಅವಾಗ ಅವ್ರಿಗೆ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಅವ್ರಿಗೆ ಖುಷಿಯಾಗುತ್ತೆ ಹಾಗಾಗಿ ಚಿಕ್ಕ ಚಿಕ್ಕದನ್ನು ಮಾಡ್ತಾ ಇರೋಂಥದ್ದು ಸೊ ಈಗ ನೋಡಿ ಇದನ್ನು ಎಣ್ಣೆನ ಕಮ್ಮಿ ಉರಿ ಇಟ್ಟು ಇದನ್ನು ನಾವು ಮಾಡ್ತಾಯಿದ್ದೀನಿ ಆವಾಗ ಒಳಗಡೆನೂ ಚೆನ್ನಾಗಿ ಕ್ರಂಚಿನೆಸ್ ಇರುತ್ತೆ ಊರಿನ ಫುಲ್ ಇಟ್ಬಿಟ್ರೆ ನಿಮಗೆ ಕ್ರಂಚಿನೆಸ್ ಉಳ್ಕೊಳ್ಳೋದಿಲ್ಲ ಹಾಗಾಗಿ ಇದನ್ನು ಸಣ್ಣ ಊರಿಲಿ ಮಾಡಬೇಕು ನೋಡಿ ಈಗ ಎಷ್ಟು ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ನೀವು ಸೌಂಡ್ ಕೇಳಿಸ್ಕೋಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು